ಸೂಪರ್ ಸಾಫ್ಟು, ಸಖತ್ತು. ಅಲ್ಲಲ್ಲಿ ನಿಮಗೆ ಮಾಂಸದಲ್ಲಿ ಸ್ವಲ್ಪ ಫ್ಯಾಟ್ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಅವಲಳ್ಳಿ ಹತ್ರ ಒಂದು ಮಟನ್ ಬಿರಿಯಾನಿ ಸಿಗುತ್ತೆ. ಇಲ್ಲಿ ಬಂದು ಅನ್ಲಿಮಿಟೆಡ್ ರೈಸ್ ಸಿಗುತ್ತೆ, ಮಟನ್ ಲಿಮಿಟೆಡು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ನಾವು ಭಾನುವಾರ ಬಂದಿದ್ದೀವಿ. ಸೊ ಮಟನ್ ಬಿರಿಯಾನಿನ ಟ್ರೈ ಮಾಡೋದಕ್ಕೋಸ್ಕರ. ಸೊ ಹೆವಿ ಡಿಮ್ಯಾಂಡ್ ಇದೆ, ನೋಡ್ತಿರ್ಬೋದು ನೀವು. ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗಿಂದಲೇ ಸ್ಟಾರ್ಟ್ ಆಗುತ್ತೆ ಮಟನ್ ಬಿರಿಯಾನಿ. ಸರಿ, ಟ್ರೈ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ, ಮಟನ್ ಬಿರಿಯಾನಿನ ಹೇಗಿದೆ ಅಂತ ಟ್ರೈ ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಫಾರ್ಮ್ನಿಂದ ಪಟ್ಟಳ್ಳಿ ಸಿಗ್ನಲ್ಲಿಂದ ನೆಕ್ಸ್ಟ್ ಬ್ರಿಡ್ಜ್ ಹತ್ತ ತಕ್ಷಣ ಬರೋದು ಮುಂದೆ. ಸ್ನೇಹಿತರೆ, ಮಟನ್ ದಮ್ ಬಿರಿಯಾನಿ ರೆಡಿ ಇದೆ, ನೋಡ್ತಿರ್ಬೋದು ನೀವು. ಬಿಸಿ ಬಿಸಿ ಇದೆ. ಸೊ ಜೊತೆಗೆ 4 ಪೀಸ್ ಕಬಾಬ್ ಕೊಟ್ಟಿದ್ದಾರೆ, ಇದು ಚಿಕನ್ ಕಬಾಬು. ಸೊ ಮಟನ್ ಬಿರಿಯಾನಿ ಮಾತ್ರ ಸಕ್ಕದಾಗಿ ಘಮ ಘಮ ಅಂತಿದೆ. ಸೊ ಫಸ್ಟ್ ಬೈಟ್ ನೋಡೋಣ ಹೇಗಿರುತ್ತೆ ಅಂತ. ಬಿಸಿ ಬಿಸಿ ಇದೆ. ಸೊ ರೈಸ್ ಕೂಡ ಉದ್ದೂದ್ರ ಆಗಿದೆ. ಮಟನ್ನಲ್ಲಿರುವಂತಹ ಒಂದು ಫ್ಯಾಟು ಫುಲ್ಲು ಆಯಿಲಿ ಆಯಿಲಿ ಆಗೋಗಿದೆ, ನೋಡ್ತಿರ್ಬೋದು ನೀವು. ಮಟನ್ನು ಪ್ಲಸ್ ಅದರಲ್ಲಿರುವಂಥ ಒಂದು ಕಬ್ಬು ಕರಗಿ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟಿದೆ ರೈಸ್ ತುಂಬ. ಮಸಾಲೆನೂ ಅಷ್ಟೇ, ನಿಮಗೆ ತುಂಬ ಜಾಸ್ತಿ ಮಸಾಲೆ ಇಲ್ಲ, ತುಂಬ ಖಾರನೂ ಇಲ್ಲ. ಇದು ಬಂದು ನಿಮಗೆ ಕುರಿ ಮಟನ್ ಇದು. ಸೂಪರ್ ಸಾಫ್ಟು, ಸಖತ್ತು. ಅಲ್ಲಲ್ಲಿ ನಿಮಗೆ ಮಾಂಸದಲ್ಲಿ ಸ್ವಲ್ಪ ಫ್ಯಾಟ್ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ನೋಡಿ. ಹಾಗೆ ಕೈಯಲ್ಲಿ ಫುಲ್ಲು ಇಸ್ಕಿ ಫುಲ್ಲು ಪುಡಿ ಮಾಡಿಬಿಡ್ಬೋದು ಮಾಂಸನ, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಫ್ಯಾಟ್ ಸಿಕ್ಕರೆ ಮಜಾನೇ ಬೇರೆ, ಸಕ್ಕದಾಗಿರುತ್ತೆ. ಬರೀ ಮಾಂಸ ತಿನ್ನೋದ್ರಿಂದ ಸ್ವಲ್ಪ ಫ್ಯಾಟ್ ಇರುವಂಥ ಮಾಂಸ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ, ನಾಲ್ಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ಯಾವಾಗಲೂ ಹೇಳ್ದಂಗೆ ತುಂಬ ಖಾರ ಇಲ್ಲ, ಮೀಡಿಯಮ್ ಆಗಿದೆ, ಕರೆಕ್ಟಾಗಿದೆ. ಪ್ಲಸ್ ಇಲ್ಲಿ ಇವರೇನೇ ಮಾರ್ಕೆಟಿಂದ ಒಂದು ಮಸಾಲೆ ಪದಾರ್ಥಗಳನ್ನ ತಂದು ಮಸಾಲೆನ ಪುಡಿ ಮಾಡಿಕೊಂಡು ಹಾಕ್ಕೊತಾರೆ. ಎಲ್ಲದಕ್ಕೂ ಮೆಜರ್ಮೆಂಟ್ ಇರುತ್ತೆ ಇವ್ರ ಹತ್ರ, ಆ್ಯಕ್ಚುಲಾಗಿ ಆ ಮೆಜರ್ಮೆಂಟ್ ತಕ್ಕಂಗೆ ಹಾಕ್ತಾರೆ. ಅದಕ್ಕೋಸ್ಕರ ಟೇಸ್ಟ್ ಯಾವಾಗೂ ಕೂಡ ವೇರಿ ಆಗೋಲ್ಲ, ಒಂದೇ ಥರ ಟೇಸ್ಟ್ ಇರುತ್ತೆ. ಇವತ್ತು ಬಂದ್ರೂ ಸೇಮ್ ಒಂದೇ ಟೇಸ್ಟು, ನಾಳೆ ಬಂದು ತಿಂದರೂ ಕೂಡ ಸೇಮ್ ಒಂದೇ ಟೇಸ್ಟ್ ಇರುತ್ತೆ ಇದರಲ್ಲಿ. ಸೊ ಇವರು ಇದಕ್ಕೆ ಮೊಸರು ಬಜ್ಜಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ, ಇದು ಪುದೀನ ಚಟ್ನಿ. ಸೊ ಮೊದಲು ಮೊಸರು ಬಜ್ಜಿ ಇತ್ತೆ ಒಂದು ಸರಿ ಟ್ರೈ ಮಾಡೋಣ. ಮೊಸರು ಬಜ್ಜಿ ಇದೆ,
ಜಾಸ್ತಿ ಅಗಿಯೋದೇ ಬೇಕಾಗಿಲ್ಲ, ಯಾಕಂದರೆ ಸ್ವಲ್ಪ ಅದು ಜ್ಯೂಸಿ ಜ್ಯೂಸಿ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಚಟ್ನಿ ಜೊತೆ ಒಂದ್ಸರಿ ಟ್ರೈ ಮಾಡೋಣ, ಪುದೀನ ಚಟ್ನಿ. ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ನಾಲ್ಗೆ ತುದಿ, ಆ ಟೇಸ್ಟ್ ನೀಟಾಗಿ ಒದಾಗ್ಬಿಡುತ್ತೆ. ಪುದೀನ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಟೇಸ್ಟ್ ಸಕ್ಕತ್ತಾಗಿ ಒದಾಗ್ಬಿಡುತ್ತೆ. ಈ ಬಿರಿಯಾನಿ ಟೇಸ್ಟ್ ಏನಿದೆ ಅದನ್ನು ಡಾಮಿನೇಟ್ ಮಾಡ್ಬಿಡುತ್ತೆ ಚಟ್ನಿ. ಫುಲ್ಲು ನಿಮಗೆ ಆ ಒಂದು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಆ ಚಟ್ನಿನೇ ನಿಮಗೆ ಸಿಕ್ಬಿಡುತ್ತೆ ಫುಲ್ಲು ನೀಟಾಗಿ. ಈ ಬಿರಿಯಾನಿ ಟೇಸ್ಟೇ ನಿಮಗೆ ಗೊತ್ತಾಗೋದಿಲ್ಲ ಆ ಥರ ಇರುತ್ತದೋ. ಸೊ ಕಾಂಬಿನೇಷನ್ ಚಟ್ನಿ ಜೊತೆನೂ ತಿನ್ಬೋದು ನೀವು, ಮೊಸರು ಗೊಜ್ಜೆ ಜೊತೆನೂ ತಿನ್ಬೋದು. ಇಲ್ಲ ನಿಮಗೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ಬರೀ ರೈಸ್ ಮಾತ್ರ ತಿನ್ಬೋದು. ಹಿಂಗೆ ಮಟನ್ ಒಂದು ಟೇಸ್ಟು ನೀಟಾಗಿ ಸಿಗುತ್ತೆ, ನೀವು ಬರೀ ರೈಸ್ ತಿಂದರೂ ಪರವಾಗಿಲ್ಲ, ಬಟ್ ಮಟನ್ ಟೇಸ್ಟು ಚೆನ್ನಾಗಿ ಸಿಗ್ತಿದೆ. ಯಾಕಂದರೆ ಫುಲ್ ಅದರಲ್ಲಿರೋಂಥ ಫ್ಯಾಟು ರೈಸ್ಗೆ ಸಕ್ಕತ್ತಾಗಿ ಇಳ್ಕೊಂಬಿಟ್ಟಿದೆ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ರೈಸ್ ಸಿಗುತ್ತೆ, 230 ರೂಪಾಯಿ ಒಂದು ಬಿರಿಯಾನಿ. ಮಟನ್ನು ಲಿಮಿಟೆಡು ಬಟ್ ರೈಸ್ ಮಾತ್ರ ಅನ್ಲಿಮಿಟೆಡು, ಎಷ್ಟು ಸತಿ ಬೇಕಾದ್ರೂ ಹಾಕ್ಸ್ಕೋಬೋದು. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಆಲ್ಮೋಸ್ಟ್ 12-12ವರೆ 1 ಗಂಟೆ ಅಷ್ಟೊಕ್ಕೆ ಕ್ಲೋಸ್ ಆಗಿಬಿಡುತ್ತೆ, ಖಾಲಿ ಆಗಿಬಿಡುತ್ತೆ. ಮಂಡೆ ಮತ್ತು ಸಟರ್ಡೆ ಬಿಟ್ಟು ಮಿಕ್ಕಿದ್ದು ಎಲ್ಲ ದಿನ ನಿಮಗೆ ಬಿರಿಯಾನಿ ಸಿಗುತ್ತೆ, ಅದು ಕೂಡ ಅನ್ಲಿಮಿಟೆಡ್ ರೈಸ್ ಬಿರಿಯಾನಿ. ಸೊ ರೈಸ್ ಬಂದ್ಬಿಟ್ಟು ಇವರು ಬುಲೆಟ್ ರೈಸು ಮತ್ತು ಜೀರಾ ರೈಸು ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ. ಸೊ ಅದರಿಂದ ನಿಮಗೆ ಈ ಜಾಸ್ತಿ ಮುದ್ದೆ ಥರ ಅನ್ಸಲ್ಲ, ಜಾಸ್ತಿ ಉದ್ದು ಥರ ಅನ್ಸೋದಿಲ್ಲ. ಸೊ ಫಸ್ಟ್ ಇವರು ಈ ಬಾಸ್ಮತಿ ರೈಸಿಂದ ಮಾಡ್ತಿದ್ರು ಆ್ಯಕ್ಚುಲಿ. ಸೊ ಕಸ್ಟಮರ್ ಡಿಮ್ಯಾಂಡ್ ಇರೋದ್ರಿಂದ ಸೊ ಅದು ಉದ್ದುದ್ರ ಆಗಿರಲ್ಲ, ಸ್ವಲ್ಪ ತಿನ್ನೋದಕ್ಕಾಗಲ್ಲ, ಉದ್ದ ಇರುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿರೋದಕ್ಕೆ ಜೀರಾ ರೈಸು ಮತ್ತು ಬುಲೆಟ್ ರೈಸು ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಾರೆ. ರೈಸ್ಗೆಲ್ಲ ಸಕ್ಕದಾಗಿ ಮಸಾಲೆ ಹಿಡಿದಿದೆ, ಎಲ್ಲೂ ಕೂಡ ಒಂದು ಅಗಲು ಕೂಡ ನಿಮಗೆ ವೇಸ್ಟ್ ಮಾಡಬೇಕಂತ ಅನ್ಸೋದಿಲ್ಲ. ಸಕ್ಕದಾಗಿ ಎಲ್ಲ ಒಂದು ರೈಸ್ ಅಗ್ಲು ಅಗ್ಲಿಗೂ ಕೂಡ ಮಸಾಲೆ ಹಿಡಿದು ಸೂಪರಾಗಿದೆ. ಸೊ ಮಸ್ಟ್ ಯು ಟ್ರೈ ಆ್ಯಕ್ಚುಲಿ ಮಟನ್ ದಮ್ ಬಿರಿಯಾನಿ. ಸೊ ಇದು ಬಂದು ಉರಿ ಮಟನು, ಕಾಡ್ ಮಟನ್ ಅಲ್ಲ, 230 ರೂಪಾಯಿ ಪ್ಲೇಟು. ಅನ್ಲಿಮಿಟೆಡ್ ರೈಸು, ಲಿಮಿಟೆಡ್ ಮಟನು, ಎಷ್ಟು ಬೇಕಾದ್ರೂ ತಿನ್ಬೋದು ರೈಸ್ನ ನೀವು ಹಾಕ್ಸ್ಕೊಂಡು. ನೀವು ಬರೀ ಕುಷ್ಕ ತಿಂದರೂ ಕೂಡ ಬರೀ ಕುಷ್ಕ ಕೂಡ ಸಿಗುತ್ತೆ, 70 ರೂಪಾಯಿ ಪ್ಲೇಟು, ಒಂದು ಪ್ಲೇಟ್ ಕುಷ್ಕ 70 ರೂಪಾಯಿ. ಕಲರ್ ಮಾತ್ರ ಸಾಕಾಗಿದೆ, ವಾವ್. ಚಿಕನ್ ಕಬಾಬ್ ಕೂಡ ಸಾಕಾಗಿದೆ, ಮೇಲ್ಗಡೆ ಏನಿದೆ ಇದು ಮಸಾಲೆ ಜಾಸ್ತಿ ಇಲ್ಲ, ನಿಮಗೆ ಆ ಮಾಂಸ ಕಾಣುತ್ತೆ, ಮಸಾಲೆ ಕಾಣಲ್ಲ ಜಾಸ್ತಿ, ತಿನ್ನು ಲೇಯರ್ ಮಸಾಲೆ. ಇದು ನಾರು ನಾರು ಕಾಣಿಸ್ತಿದೆ ಅಷ್ಟೇ, ಆದರೆ ಅಗಿಬೇಕಾದ್ರೆ ನಾರೇ ಸಿಗ್ತಿಲ್ಲ, ಸಕ್ಕತ್ತಾಗಿದೆ, ಜ್ಯೂಸಿಯಾಗಿದೆ. ಹಾಗೆ ಇದರಲ್ಲಿ ಮೇಲಿರುವಂಥ ಲೇಯರು, ತಿನ್ನು ಲೇಯರು, ಆ ಕೋಟಿಂಗ್ ಮಾತ್ರ ಸಕ್ಕತ್ತು ಟೇಸ್ಟ್ ಕೊಡ್ತಿದೆ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸಕ್ಕತ್ತಾಗಿದೆ. ವಾವ್, ಚಿಕನ್ ಕಬಾಬ್ ಸೂಪರ್. ಆ್ಯಕ್ಚುಲಿ ನಾನು ಇಲ್ಲಿ ನೋಡಿರೋಂಥ ಅಟ್ಮಾಸ್ಫಿಯರ್ ಹೆಂಗಿದೆ ಅಂದರೆ, ಈ ಬೀಗ್ರು ಊಟ ಮಾಡ್ತಾರೆ ನೋಡಿ ಆ ಥರ ಇದೆ. ಎಲ್ಲ ಫ್ಯಾಮಿಲಿ ಜೊತೆ ಬರ್ತಾರೆ, ಫ್ರೆಂಡ್ಸು ಬರ್ತಾರೆ, ಕುತ್ಕೊಂಡು ಗುಂಪಾಗಿ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ನಿಮಗೆ ಅನ್ಲಿಮಿಟೆಡ್ ಮುದ್ದೆ ಊಟ 200 ರುಪೀಸು, ಮುದ್ದೆ ರೈಸ್ ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು, ಮಟನ್ ಮಾತ್ರ ಒನ್ ಟೈಮ್ ಮಾತ್ರ ಹಾಕ್ತಾರೆ. ಸೊ ನಿಮಗೆ ಮಂಡೆ ಮತ್ತು ಸಟರ್ಡೆ ಬಿಟ್ಟು ಸಂಡೇ ಬಿಟ್ಟು 3 ದಿನ ಬಿಟ್ಟು 4 ದಿನ ನಿಮಗೆ ಮುದ್ದೆ ಊಟ ಸಿಗುತ್ತೆ ಮಧ್ಯಾಹ್ನ ಟೈಮು, ಸಂಡೇ ಸಿಗಲ್ಲ, ಸಂಡೇ ಒಂದು ಬಿರಿಯಾನಿ. ಫ್ರೆಂಡ್ಸ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಬನ್ನಿ ಮಟನ್ ಬಿರಿಯಾನಿನ ಟ್ರೈ ಮಾಡಿ. ಸೊ ಆಗಿದೆ. ಸೊ ನಮ್ಮ ಒಂದು ವೀಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ.